ಅಧಿಕಾರದ ಆಸೆ ಬಿಟ್ರ ಮುಖ್ಯಮಂತ್ರಿಗಳು ಎಸ್ಕಾರ್ಟ್ ಇಲ್ಲದೆ ಎಲ್ಲಾ ಕಡೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಓಡಾಟವನ್ನ ಶುರು ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಎಸ್ಕಾರ್ಟ್ ಇಲ್ಲದೆ ಏಕಾಂಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಧ್ಯಮಗಳು ಅವರನ್ನ ಹಿಂಬಾಲಿಸದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನನ್ನನ್ನು ಹಿಂಬಾಲಿಸೋದ್ರ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ACP ಬಳಿ ಸೂಚಿಸಿದ್ದು, ಅವರನ್ನ ಹಿಂಬಾಲಿಸಬಾರ್ದು ಅಂತ ಖಡಕ್ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಕಾರ್ಟ್ ಇಲ್ಲದೆ ಮುಖ್ಯಮಂತ್ರಿಗಳು ಎಲ್ಲಾ ಕಡೆಯಲ್ಲೂ ಓಡಾಟವನ್ನು ನಡೆಸ್ತಾ ಇದ್ದಾರೆ. ದೇವೇಗೌಡರ ನಿವಾಸಕ್ಕೂ ಕೂಡ ಎಸ್ಕಾರ್ಟ್ ಇಲ್ಲದೆ ಮುಖ್ಯಮಂತ್ರಿಗಳು ಹೋಗಿರುವಂಥದ್ದು. ಇನ್ನು ಮಧ್ಯಾಹ್ನ ಜಾರ್ಜ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರೊಟ್ಟಿಗಿನ ಸಭೆಗೂ ಅಷ್ಟೇ, ಸಭೆಗೆ ಹೋದ್ರು ಅಲ್ಲಿ ಮುಗಿಸ್ಕೊಂಡ್ರು ಮತ್ತೆ ವಾಪಸ್ ಎಸ್ಕಾರ್ಟ್ ಇಲ್ಲದೆ ಮುಖ್ಯಮಂತ್ರಿಗಳು ಹೋದ್ರು. ಬೆಳಗ್ಗೆಯಿಂದಲೂ ಕೂಡ ಇದೇ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಮುಖ್ಯಮಂತ್ರಿಗಳು ಎಲ್ಲ ಆಸೆಯನ್ನು ಕೂಡ ಬಿಟ್ಬಿಟ್ರ ಹಾಗಿದ್ರೆ? ಇಲ್ಲ ದಿವ್ಯಾ, ಯಾಕಂತ ಹೇಳಿದ್ರೆ ಇವತ್ತು ಕೊನೆ ಕಸರತ್ತು. ಯಾಕಂತ ಹೇಳಿದ್ರೆ ನಾಳೆ ಸದನದಲ್ಲಿ ಬಹುಮತವನ್ನ ಸಾಬೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಅಂತಿಮ ಕ್ಷಣದಲ್ಲಿ ಏನಾದ್ರೂ ಮಾಡಬಹುದಾ ಅನ್ನೋ ನಿಟ್ಟಿನಲ್ಲಿ CM ಒಂದು ರೀತಿ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತಾನೆ ಹೇಳಬಹುದು. ಹೀಗಾಗಿ ಬೆಳಗ್ಗೆ ದೇವೇಗೌಡರ ನಿವಾಸಕ್ಕೆ ಬರ್ತಾರೆ, ಅಲ್ಲಿಂದ ಪೂಜೆಯನ್ನು ಸಲ್ಲಿಸ್ತಾರೆ, ಶಂಕರ ಮಠಕ್ಕೆ ತೆರಳಿ ಅದಾದ ಮೇಲೆ ಮತ್ತೆ ಇದೀಗ ದೇವೇಗೌಡರ ನಿವಾಸಕ್ಕೆ ಬಂದಿರತಕ್ಕಂತಹದ್ದು. ಆದ್ರೆ ಕೆಲವೇ ಕ್ಷಣದ ಹಿಂದೆ ದೇವೇಗೌಡರು ಪದ್ಮನಾಭನಗರ ನಿವಾಸದಿಂದ ಹೊರಟಿರ್ತಕ್ಕಂತಹದ್ದು, ಪದ್ಮನಾಭನಗರ ನಿವಾಸದಿಂದ ಹೊರಟು ಬೆಂಗಾವಲ್ ವಾಹನವನ್ನ ಯಾವುದನ್ನು ಸಹ ಪಡೆದುಕೊಂಡಿಲ್ಲ, ಒಬ್ಬರೇ ಹೊರ ಹೋಗಿರ್ತಕ್ಕಂತಹದ್ದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯವನ್ನ ತರ್ತಿರ್ತಕ್ಕಂತಹದ್ದು. ಅಂದ್ರೆ ಮುಖ್ಯಮಂತ್ರಿಗಳನ್ನ ಮಾಧ್ಯಮಗಳು ಹಿಂಬಾಲಿಸುತ್ತವೆ, ಅದನ್ನು ಕೂಡ ತಡೀರಿ ಅಂತ ಹೇಳಿದ್ದಾರ? ಇಲ್ಲ ಇಲ್ಲ, ದೇವೇಗೌಡರು ನಿವಾಸದಿಂದ ಹೊರಗೆ ಹೋಗಿರ್ತಕ್ಕಂತಹದ್ದು, ಅವರು ಬೆಂಗಾವಲ್ ವಾಹನವನ್ನ ಪಡ್ಕೊಂಡು ಹೊರ ಹೋಗ್ತಕ್ಕಂತಹದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಏನೋ ದೇವೇಗೌಡರು ಒಬ್ರೇ ಹೋಗಿರ್ತಕ್ಕಂತಹದ್ದು, ಬೆಂಗಾವಲು ಅವರ ಮುಂದೆ ಒಂದು ಬೆಂಗಾವಲು ವಾಹನ ಇರುತ್ತೆ, ಅದನ್ನ ಬೇಡ ಅಂತೇಳಿ ಅವ್ರ ಮನೆಯಿಂದ ಹೊರಟಿರ್ತಕ್ಕಂತಹದ್ದು. ಮಾಧ್ಯಮಗಳು ಹಿಂದೆ ಬರ್ತಾರೆ, ದಯವಿಟ್ಟು ಅವ್ರನ್ನ ಯಾರನ್ನು ಬಿಡಬೇಡಿ ಅಂತೇಳಿ ACPಗೆ ಸೂಚನೆಯನ್ನ ಕೊಟ್ಟು ದೇವೇಗೌಡರು ಅಮ್ಮಗ ನಿವಾಸದಿಂದ ಹೊರಟಿರ್ತಕ್ಕಂತಹದ್ದು. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.